ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಶಿರೂರ್ನಲ್ಲಿ ಏನು ಗುಡ್ಡ ಕುಸಿತ ಆಯಿತು, ಆ ಜಾಗದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ 10ನೇ ದಿನಕ್ಕೆ ಕಾಲಿಟ್ಟಿರುವುದು. ಕೇರಳ ಮೂಲದ ಭಾರತ್ ಬೆಂಜ್ ಲಾರಿ, ಅದರ ಸುಳಿವು ಈಗ ಪತ್ತೆಯಾಗಿದೆ. ಮಣ್ಣಿನಡಿ ಸಿಲುಕಿದ್ದಂತಹ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ಗಾಗಿ ಕೂಡ ಹುಡುಕಾಟ ನಡೆದಿದೆ. ತೀವ್ರ ಸ್ವರೂಪದಲ್ಲಿ ಈಗ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. 10ನೇ ದಿನ ಇದು, ಗುಡ್ಡ ಕುಸಿದು ಬಿದ್ದು ಅಲ್ಲಿದ್ದಂತಹ ಟೀ ಅಂಗಡಿ ಜೊತೆಗೆ ಗ್ಯಾಸ್ ಟ್ಯಾಂಕರ್ ಹಾಗೆ ಲಾರಿ ಇವೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಯ್ತು. ಎಲ್ಲಿ ಹೋಯ್ತು ಹಾಗಿದ್ರೆ ಲಾರಿ ಅನ್ನೋದ್ರ ಬಗ್ಗೆ ಹುಡುಕಾಡ್ತಾ ನಡೀತಲೇ ಇತ್ತು. ಈಗ ಆಪರೇಷನ್ ರೆಡಾರ್ ನಿಂದ ನದಿಯಲ್ಲಿ ಲಾರಿ ಇರೋ ಬಗ್ಗೆ ಸಿಗ್ನಲ್ಗಳು ಪತ್ತೆಯಾಗ್ತಾ ಇದೆ. ನದಿ ದಡದಿಂದ 40 ಮೀಟರ್ ವ್ಯಾಪ್ತಿಯಲ್ಲಿ ಆ ಕುರುಹು ಪತ್ತೆಯಾಗಿದೆ. ಪೋಕ್ಲೈನ್ ವಾಹನದ ಮೂಲಕ ಕಾರ್ಯಾಚರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಲೋಹದ ವಸ್ತು ಬಡಿದಿದೆ, ಹಾಗಾಗಿ ಅಲ್ಲೇ ಇರಬಹುದು ಅಂತ ಊಹಿಸಿ ಈಗ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಕಳೆದ 5 ದಿನಗಳಿಂದ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇತ್ತು, ನದಿಯಲ್ಲೂ ಕೂಡ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ನದಿಯಲ್ಲಿ ಕಾರ್ಯಾಚರಣೆ ನಡೆಸುವಂತಹ ವೇಳೆ ಈ ಲಾರಿ ಕುರುಹು ಪತ್ತೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಏನೋ ಗುಡ್ಡ ಕುಸಿತ ಆಗಿತ್ತು. ಈ ಗುಡ್ಡ ಕುಸಿತ ಸ್ಥಳದಲ್ಲಿ ಕಾರ್ಯಾಚರಣೆ ಭರದಿಂದ ಸಾಗ್ತಿದೆ. ಕರ್ನಾಟಕ ಹಾಗೂ ಕೇರಳದ ಜಂಟಿ ಸಹಯೋಗದೊಂದಿಗೆ ಈ ಪ್ರದೇಶದಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಹಾಗೂ ಗಂಗಾವಳಿ ನದಿಯಲ್ಲಿ ಕೂಡ ಏನೋ ಮೃತದೇಹಗಳ ಶೋಧ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಅಲ್ಲಿ ಸುಮಾರು 100 ಮೀಟರ್ ಹೈಟ್ನಿಂದ ಯಾವ ರೀತಿಯಲ್ಲಿ ಮಣ್ಣು ಕುಸಿತು ಅಂತ ಹೇಳ್ಕೊಂಡು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡ್ಕೋಬೋದು. ಕೆಳಭಾಗದಲ್ಲಿ ಏನೋ ವಾಹನಗಳು ಕೂಡ ನಿಂತ್ಕೊಂಡಿವೆ. ಸೊ ಇಲ್ಲಿ ಸಾಕಷ್ಟು ಏನೋ ಹಿಟಾಚಿಗಳು ಕೂಡ ಇರುವಂಥದ್ದು. ಸೊ ಆ ಮೂಲಕ ಅಲ್ಲಿ ಏನು ಮಣ್ಣು ತೆರವು ಕಾರ್ಯಾಚರಣೆ ಕೂಡ ಈಗಾಗಲೇ ನಡೆಸಲಾಗುವಂಥದ್ದು. ಒಂದು ಏನು ಹೆವಿ ಮೆಟಲ್ ಹಾಗೂ ಅಥವಾ ಒಂದು ಹೆವಿ ಮೆಟಲ್ ಸಿಕ್ಕಿರುವಂಥ ಒಂದು ಸೂಚನೆ ಸಿಕ್ಕಿದೆ. ಸೊ ಅದು ಏನು ಕೇರಳ ಮೂಲದ ಏನು ಲಾರಿ ಚಾಲಕ ಅರ್ಜುನ್ ಅವರ ಲಾರಿ ಆಗಿರ್ಬೋದು, ಅಥವಾ ಇಲ್ಲಿ ಮೇಲ್ಭಾಗದಿಂದ ಹೈ ಏನು ಟೆನ್ಷನ್ ಏನು ಟವರ್ ಇತ್ತು ಆ ಟವರ್ ಕೂಡ ಆಗಿರಬಹುದು ಎಂಬುದು ಈಗಾಗಲೇ ಒಂದು ಊಹೆ ಮಾಡಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೂಡ ಈ ಸ್ಥಳದಲ್ಲಿ ನಡೆಸಲಾಗಿದೆ. ಅದು ಹುಬ್ಬಳ್ಳಿಯಿಂದ ತರಲಾಗುವಂತಹ ದೊಡ್ಡ ಪೋಕ್ಲೈನ್ ಮಷೀನ್ ಏನಿದೆ, ಈ ಪೋಕ್ಲೈನ್ ಮಷೀನ್ ಮೂಲಕ ಈಗ ನದಿ ಭಾಗದಿಂದ ಮಣ್ಣು ತೆರವು ಕಾರ್ಯಾಚರಣೆ ಈಗಾಗಲೇ ನಡೀತಾ ಇರುವಂಥದ್ದು. ಯಾಕಂದರೆ ಇಲ್ಲಿ ಏನು ರೇಡರ್ ಹಾಗೂ ಸೋನಾರ್ ಏನು ಮಾಪನ ಮಾಡಿದಂಥ ಸಂದರ್ಭದಲ್ಲಿ ಅದರ ಬಂದ ಏನು ಸಿಗ್ನಲ್ ಏನಿದೆ, ಸೊ ಆ ಸಿಗ್ನಲ್ ಮೂಲಕ ಇಲ್ಲಿ ಏನು ಕಾರ್ಯಾಚರಣೆ ಅಂದರೆ ಆ ಪ್ರದೇಶದಲ್ಲಿ ಸಿಕ್ಕಿರುವಂಥದ್ದು ಸಿಗ್ನಲ್. ಸೊ ಆ ಪ್ರದೇಶದಲ್ಲಿ ಈಗ ಮಣ್ಣು ತೆರವು ಕಾರ್ಯಾಚರಣೆ ನಡೆಸಲಾಗುವಂಥದ್ದು. ಇನ್ನೂ ಕೂಡ ಮೃತದೇಹಗಳು ದೊರಕಲು ಬಾಕಿ ಇರುವಂಥದ್ದು. ಒಂದು ಕಡೆ ಲಾರಿ ಚಾಲಕ ಅರ್ಜುನ್ ಅವರನ್ನು ಕೂಡ ಇಲ್ಲಿ ಹುಡುಕಾಟ ನಡೆಸಬೇಕು, ಅದಲ್ಲದೆ ಇಲ್ಲಿನ ಸ್ಥಳೀಯರಾದಂತಹ ಜಗನ್ನಾಥ್ ಆಗಿರ್ಬೋದು, ಲೋಕೇಶ್ ಆಗಿರ್ಬೋದು, ಅವರನ್ನು ಕೂಡ ಈಗ ಹುಡುಕಾಟ ನಡೆಸಬೇಕಾಗ್ತದೆ. ಅವರ ಮೃತಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಜಿಲ್ಲಾಡಳಿತ ಸಾಕಷ್ಟು ಇನ್ನು ಬರದಿಂದ ಕೆಲಸವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಇನ್ನು ಕೇರಳದ ಪಾಲಕ್ಕಾಡ್ನಿಂದ ಮೇಜರ್ ಜನರಲ್ ಕೂಡ ಒಬ್ಬರು ಈಗ ನಾಳೆ ಆಗಮಿಸಿದ್ದಾರೆ. ಸೊ ಅವರು ಕೂಡ ಏನು ಡ್ರೋನ್ ಹಾರಿಸುವ ಮೂಲಕ ಆ ಡ್ರೋನ್ಗಳ ರೇಡಾರ್ ಸಿಗ್ನಲ್ ಅಂದರೆ ಆ ಡ್ರೋನ್ ರೇಡಾರ್ ಸಿಗ್ನಲ್ ಏನಿದೆ ಸುಮಾರು 30 ಅಡಿ ಆಳದವರೆಗೆ ಕೂಡ ಏನು ಇರುವಂತಹ ಮೆಟಲ್ಗಳನ್ನು ಅಥವಾ ಯಾವುದೇ ವಸ್ತುಗಳನ್ನು ಗುರುತು ಮಾಡುವಂತಹ ಏನು ಸಾಮರ್ಥ್ಯ ಹೊಂದಿರುವಂಥದ್ದು. ಅದರಲ್ಲಿ ಏನೋ ಭೂಮಿ ಅಡಿಯಲ್ಲಿ ಅಂದರೆ ಮಣ್ಣಿನ ಅಡಿಯಲ್ಲಿ ಮೈನ್ಸ್ ಇಟ್ಟರೆ ಬಾಂಬ್ಗಳನ್ನು ಇಟ್ಟರೆ ಅವುಗಳನ್ನು ಕೂಡ ಏನು ಹುಡುಕಾಟ ಮಾಡೋ ಸಾಮರ್ಥ್ಯ ಇದೆ. ಇಲ್ಲಿ ಏನೋ ಪೋಕ್ಲೈನ್ ಮಷೀನ್ ಏನಿದೆ ಆ ಪೋಕ್ಲೈನ್ ಮಷೀನ್ ಮಣ್ಣು ಡಿಗ್ ಮಾಡೋ ಸಂದರ್ಭದಲ್ಲಿ ಕೂಡ ಏನು ಅದರ ಏನು ಬಕೆಟ್ ಏನಿದೆ ಆ ಬಕೆಟ್ ಅಂಡರ್ ಕೆಳಗೆ ಯಾವುದೋ ಒಂದು ಏನೋ ಮೆಟಲ್ ತಾಗಿರುವಂತಹ ಅನುಭವ ಕೂಡ ಈಗ ಆಗಿರುವಂಥದ್ದು. ಸೊ ಅದೇ ಪ್ರದೇಶದಲ್ಲಿ ಇಲ್ಲಿ ಅರ್ಜುನ್ ಅವರ ಲಾರಿ ಇರಬಹುದು ಎಂದು ಹೇಳೋ ಒಂದು ಅಭಿಪ್ರಾಯಕ್ಕೆ ಬರಲಾಗಿದೆ. ಸೊ ಯಾವಾಗ ಈ ಒಂದು ಅನುಭವ ಆಯಿತು ಆ ಸಂದರ್ಭದಲ್ಲಿ ಇನ್ನು ಡಿ ಸಿ ಲಕ್ಷ್ಮೀಪ್ರಿಯ ಕೂಡ ಈ ಧಾವಿಸಿ ಬಂದಿದ್ದಾರೆ. ಅದರಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಇಲ್ಲಿ ಸ್ಥಳಕ್ಕೆ ಧಾವಿಸಿಕೊಂಡು ಬಂದಿರುವಂಥದ್ದು. ಸೊ ಈಗ ಆಲ್ಮೋಸ್ಟ್ ಅಲ್ಲೊಂದು ಆ ಲಾರಿ ಆ ಪ್ರದೇಶದಲ್ಲಿ ಬಿತ್ಕೊಂಡು ಇರಬಹುದು ಹೇಳ್ಕೊಂಡು ಈಗ ಒಂದು ಊಹೆಗೆ ಬರಲಾಗಿದೆ. ಸೊ ಈಗ ಆ ಲಾರಿಯ ಏನು ತೆರವು ಕಾರ್ಯಾಚರಣೆ ಕೂಡ ಈಗ ಬರದಿಂದ ಸಾಗ್ತಾ ಇರುವಂಥದ್ದು. ಸೊ ಈಗ ನಾಳೆ ಒಳಗಾಗಿ ಆ ಲಾರಿ ಕಂಪ್ಲೀಟ್ ಆಗಿ ಪತ್ತೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಅದಲ್ಲದೆ ಉಳಿದವರ ಮೃತದೇಹಗಳಿಗೆ ಕೂಡ ಏನು ಸಾಕಷ್ಟು ಹುಡುಕಾಟ ನಡೆಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ ಜೊತೆ ಭರತರಾಜ್ ಕಲರ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.